ಮೂಡಾ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿಕೊಂಡಿರುವ ಸಿಎಂ ಸಿದ್ದರಾಮಯ್ಯ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ಲೋಕಾಯುಕ್ತದ ಬಳಿಕ ಈಗ ಸೈಟ್ ಫೈಟ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಎಂಟ್ರಿ ಆಗಿದೆ ಮೂಡಾ ಹಗರಣದ ಸಂಬಂಧ ಮೊನ್ನೆಯಷ್ಟೇ ಸಿಎಂ ವಿರುದ್ಧ ಇ ದಾಖಲಿಸಿಕೊಂಡಿದ್ದ ಜಾರಿ ನಿರ್ದೇಶನಾಲಯ ಅರ್ಥಾತ್ ಇಡಿ ಈಗ ಮತ್ತೊಂದು ಹೆಜ್ಜೆಯನ್ನ ಇಟ್ಟಿದೆ ಮೂಡಾ ಕೇಸ್ ವಿಚಾರವಾಗಿ ಹದಿನೆಂಟು ಅಧಿಕಾರಿಗಳ ವಿರುದ್ಧ ಇ ಸಿ ಐ ಅನ್ನು ದಾಖಲು ಮಾಡಿಕೊಂಡಿದೆ ಹಿನಕಲ್ ಸರ್ವೆ ನಂಬರ್ ಎಂಬತ್ತೊಂಬತ್ತರ ನಿವೇಶನ ಹಂಚಿಕೆಯ ಹಗರಣದ ಸಂಬಂಧ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಲೋಕಾಯುಕ್ತ ಕೇಸ್ ದಾಖಲಾಗಿತ್ತು ಏಳು ಪಾಯಿಂಟ್ ಒಂದು ಎಂಟು ಎಕರೆ ಜಮೀನಿನಲ್ಲಿ ಮುನ್ನೂರೈವತ್ತಕ್ಕೂ ಹೆಚ್ಚು ಪ್ರಭಾವಿಗಳಿಗೆ ಸೈಟ್ ಹಂಚಿಕೆ ಮಾಡಲಾಗಿದೆ ಎಂಬಂತಹ ಆರೋಪ ಕೇಳಿಬಂದಿತ್ತು ಈ ಕುರಿತಾಗಿ ಇಡಿ ಇದೀಗ ಎಂಟ್ರಿಯಾಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ ಅಧಿಕಾರಿಗಳ ವಿರುದ್ಧ ಇ ಸಿ ಐ ಆರ್ ಅನ್ನ ದಾಖಲಿಸಿದೆ ಈ ಮಧ್ಯೆ ಮೂಡಾ ಪ್ರಕರಣದಲ್ಲಿ ಇಡಿ ಎಂಟ್ರಿಯನ್ನ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸ್ತಾ ಇದೆ ಸಿದ್ದರಾಮಯ್ಯ ಅವರನ್ನ ಹೆದರ್ಸ್ಲಿಕ್ಕೆ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಕೇಂದ್ರ ಸರ್ಕಾರ ಮಾಡ್ತಾ ಇರುವಂತಹ ಪಿತೂರಿ ಷಡ್ಯಂತ್ರ ದ್ವೇಷ ರಾಜಕಾರಣದ ಭಾಗ ಅಂಥೇಳಿ ವರ್ಣನೆ ಮಾಡ್ತಿದೆ ಇದು ಕರ್ನಾಟಕ ಜನರ ಮೇಲೆ ನಡೆದ ದಾಳಿ ಅಂತ ಹೇಳಿ ಎ ಐ ಸಿ ಸಿ ವ್ಯಾಖ್ಯಾನವನ್ನು ಮಾಡ್ತಾ ಇದೆ सिदराम केस जो है ये केस पीएमएलए का एफआईआर नया दर्ज हुआ है ये आपने तहकीकात तीन दिन में कैसे कर ली आप चाहते हैं पीएमएलए का इस्तेमाल हो दुरुपयोग हो जिससे आप इनको डराएं इनको धमकाएं इनको गिरफ्तार करें इसलिए तीन दिन में दो दिन में आप पीएमएलए ले आए कर्नाटक की जनता ने भारतीय जनता पार्टी के एक एमएलए नहीं जिताया बहुमत नहीं मिला तो हमें एमएलए नहीं मिला तो आपके खिलाफ हम पीएमएलए लाएंगे ये हो गया है एम एल ए बनाम पीएमएलए जिस दिन से सिद्धराम जी की सरकार आई बेंगलुरु में पहले दिन से उसको उन्होंने लागू करने नहीं दिया द इंडियन नेशनल कांग्रेस बिलीव एंड इज कन्विन्स्ड दट दिस ईडी एक्शन इज एन एक्शन ऑफ पोलिटिकल वेंडेटा पोलिटिकल रिवेंज मैसूर अभिवि प्राधिकार अर्थात मोड़ा सविवार रूपये अव्यवहार आगे अंत ಸ್ನೇಹಮಯಿ ಕೃಷ್ಣ ಅವರು ಜಾರಿ ನಿರ್ದೇಶನಾಲಯದ ಕದವನ್ನು ತಟ್ಟಿದ್ರು ಅರ್ಥಾತ್ ದೂರನ್ನ ಕೊಟ್ಟಿದ್ರು ಈಗ ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟಂತಹ ಸ್ನೇಹಮಯಿ ಕೃಷ್ಣ ಅವರಿಗೆ ಸಮನ್ಸ್ ಅನ್ನ ಕೊಟ್ಟಿದೆ ಇಡಿ ವಿಚಾರಣೆಗೆ ಬರಬೇಕು ಅಂತ ಹೇಳಿ ನೋಟಿಸ್ ಅನ್ನ ಸರ್ವ್ ಮಾಡಿದೆ ಇಡಿ ಮೂಡ ಪ್ರಕರಣದ ಸಂಬಂಧ ದಾಖಲೆಯನ್ನು ಸಲ್ಲಿಸುವಂತೆ ಸೂಚನೆಯನ್ನ ಕೊಟ್ಟಿದೆ ನೋಡಿ ಯಾರೇ ಕಂಪ್ಲೇಂಟ್ ಕೊಟ್ಟರು ಮೊದಲು ನೋಟಿಸ್ ಕೊಡೋದೇನೆ ಅವರಿಗೆ ನೀವು ಮಾಡಿರುವಂತಹ ಆರೋಪಕ್ಕೆ ನಿಮ್ಮ ಬಳಿ ಏನು ದಾಖಲೆ ಇದೆ ಮೊನ್ನೆ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟರು ಏಳುವರೆಗೆ ಬನ್ನಿ ಹೇಳಿ ಕರೆಸ್ಕೊಂಡಿದ್ರು ಒಂದಿಷ್ಟು ದಾಖಲೆ ಇಸ್ಕೊಂಡ್ರು ಸ್ಪಾಟ್ ಮಹಾಜರಿಗೆ ಸ್ನೇಹ ಕೃಷ್ಣ ಅವ್ರಂಗೆ ಕರ್ಕೊಂಡು ಹೋಗಿದ್ರು ನಿನ್ನೆ ಕೆಸರೆ ಗ್ರಾಮಕ್ಕೆ ಮೈಸೂರಿಗೆ ಈಗ ಇಡಿಗೂ ಹೋಗಿ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ರು ಮೊದಲು ಮೇಲ್ ಮಾಡಿದ್ರು ಅದಾದ್ಮೇಲೆ ಸ್ವತಃ ಖುದ್ದು ಹೋಗಿ ದೂರನ್ನು ಕೊಟ್ಟಿದ್ರು ಈಗ ನೀವು ಆರೋಪ ಮಾಡ್ತಾ ಇದ್ದೀರಲ್ಲ ಅಲಿಗೇಷನ್ ಮಾಡ್ತಾ ಇದ್ದೀರಲ್ಲ ನಿಮ್ಮ ಬಳಿ ಇದಕ್ಕೆ ಪೂರಕವಾದಂತಹ ದಾಖಲೆ ಏನಿದೆ ಕೊಡಿ ಅಂತೇಳಿ ಕೇಳ್ತಾರೆ ಒಂದಿಷ್ಟು ಪ್ರಶ್ನೆಗಳನ್ನು ಒಂದಿಷ್ಟು ದಾಖಲೆಗಳನ್ನು ಸಂಗ್ರಹಿಸುವಂತಹ ಕೆಲಸವನ್ನು ಮಾಡ್ತಾರೆ ಸಹಜವಾಗಿಯೇ ಅವರ ನೋಟಿಸ್ಗೆ ಸ್ನೇಹಮಯಿ ಕೃಷ್ಣ ಅವರು ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅದನ್ನು ಮಾಡಿಕೊಳ್ತಾ ಇದ್ದಾರೆ ಬರೀ ಕೇವಲ ಸಿಎಂ ಸಿದ್ದರಾಮಯ್ಯನವರ ಹದಿನಾಲ್ಕು ಸೈಟುಗಳಿಗೆ ಮಾತ್ರ ಈ ಇ ಡಿ ಇನ್ವೆಸ್ಟಿಗೇಷನ್ ಸೀಮಿತವಾಗಿಲ್ಲ ಅದರಿಂದ ಆಚೆಗೆ ಅಲ್ಲಾಗಿರುವಂತಹ ಸಾವಿರಾರು ಕೋಟಿ ರೂಪಾಯಿ ಅವ್ಯವಹಾರದ ತನಿಖೆ ಕೂಡ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ